ಕೆಂಡ ಸಂಪಿಗೆ ಧಾರಾವಾಹಿಯ ಮೂಲಕ ಮತ್ತೆ ಕಿರುತೆರೆಗೆ ಕಮ್ಬ್ಯಾಕ್ ಮಾಡಿದ ಶನಿ ಧಾರಾವಾಹಿ ಖ್ಯಾತಿಯ ನಟ ಸುನಿಲ್ ಅವರ ಬಗ್ಗೆ ವದಂತಿಯೊಂದು ಹರಿದಾಡುತ್ತಿದೆ. ಇದು ನಿಜವೋ ಸುಳ್ಳೋ ಎಂದು ಸುನಿಲ್ ಆಗಲಿ ಧಾರಾವಾಹಿ ತಂಡವಾಗಲಿ ವಾಹಿನಿಯವರಾಗಲಿ ಅಧಿಕೃತಪಡಿಸಿಲ್ಲ. ಹೌದು, ವರ್ಷಗಳ ಬಳಿಕ ಕಿರುತೆರೆಗೆ ಮರಳಿದ ಶನಿ ಧಾರಾವಾಹಿ ಖ್ಯಾತಿಯ ನಟ ಸುನಿಲ್ ಗೌಡ ಅವರು ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ಇನ್ನು ಮುಂದೆ ಕಾಣಿಸುವುದಿಲ್ಲ ಎನ್ನಲಾಗುತ್ತಿದೆ. ರಾಜೇಶ್ ಪಾತ್ರ ಅಂತ್ಯವಾಗಲಿದೆ ಎನ್ನಲಾಗುತ್ತಿದೆ. ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ರಾಜೇಶ್ ಪಾತ್ರ ಅಂತ್ಯವಾಗುತ್ತಿದೆಯಂತೆ. ಹೌದು, ಸುನಿಲ್ ಅವರು ಇನ್ನೊಂದು ಪ್ರಾಜೆಕ್ಟ್ನಲ್ಲಿ ಬ್ಯುಸಿಯಾಗಿದ್ದು ಕೆಂಡಸಂಪಿಗೆ ಧಾರಾವಾಹಿಯಿಂದ ಹೊರಬಂದಿದ್ದಾರೆ ಎನ್ನಲಾಗುತ್ತಿದೆ. ಇತ್ತೀಚೆಗೆ ಶುರುವಾದ ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ರಾಜೇಶ್ ಪಾತ್ರ ತುಂಬಾನೇ ಮುಖ್ಯವಾಗಿದೆ. ಅಕ್ಕ ತಮ್ಮನ ಸುತ್ತವೇ ಈ ಧಾರಾವಾಹಿ ಕತೆ ಸಾಗುವುದು. ಈಗ ರಾಜೇಶ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾನೆ. ರಾಜೇಶ್ನ ಈ ಅಪಘಾತದ ಬಗ್ಗೆ ಬರುವ ಎಪಿಸೋಡ್ನಲ್ಲಿ ತೋರಿಸಲಾಗುವುದು ಎಂಬ ನಿರೀಕ್ಷೆ ಇದೆ. ತಮ್ಮ ರಾಜೇಶ್ನನ್ನು ಉಳಿಸಿಕೊಳ್ಳಲು ಅಕ್ಕ ಸುಮನ ಒದ್ದಾಡುತ್ತಿದ್ದಾಳೆ. ರಾಜೇಶ್ ಪಾತ್ರ ಅಂತ್ಯವಾಗುತ್ತಿದೆಯೋ ಅಥವಾ ರಾಜೇಶ್ ಪಾತ್ರಧಾರಿ ಬದಲಾಗುತ್ತಾರಾ ಎಂಬ ಅನುಮಾನ ಶುರುವಾಗಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ರಾಜೇಶ್ ಪಾತ್ರ ಅಂತ್ಯವಾಗುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ಮುಂಬರುವ ಎಪಿಸೋಡ್ನಲ್ಲಿ ಇದಕ್ಕೆಲ್ಲ ಉತ್ತರ ಸಿಗಲಿದೆ. ಸಂಪಿಗೆ ಧಾರಾವಾಹಿಯ ಮೂಲಕ ಮತ್ತೆ ಕಿರುತೆರೆಗೆ ಕಮ್ಬ್ಯಾಕ್ ಮಾಡಿದ ಶನಿ ಧಾರಾವಾಹಿ ಖ್ಯಾತಿಯ ನಟ ಸುನಿಲ್ ಅವರ ಬಗ್ಗೆ ವದಂತಿಯೊಂದು ಹರಿದಾಡುತ್ತಿದೆ. ಇದು ನಿಜವೋ ಸುಳ್ಳೋ ಎಂದು ಸುನಿಲ್ ಆಗಲಿ ಧಾರಾವಾಹಿ ತಂಡವಾಗಲಿ ವಾಹಿನಿಯವರಾಗಲಿ ಅಧಿಕೃತಪಡಿಸಿಲ್ಲ. ಹೌದು, ವರ್ಷಗಳ ಬಳಿಕ ಕಿರುತೆರೆಗೆ ಮರಳಿದ ಶನಿ ಧಾರಾವಾಹಿ ಖ್ಯಾತಿಯ ನಟ ಸುನಿಲ್ ಗೌಡ ಅವರು ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ಇನ್ನು ಮುಂದೆ ಕಾಣಿಸುವುದಿಲ್ಲ ಎನ್ನಲಾಗುತ್ತಿದೆ. ರಾಜೇಶ್ ಪಾತ್ರ ಅಂತ್ಯವಾಗಲಿದೆ ಎನ್ನಲಾಗುತ್ತಿದೆ. ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ರಾಜೇಶ್ ಪಾತ್ರ ಅಂತ್ಯವಾಗುತ್ತಿದೆಯಂತೆ. ಹೌದು, ಸುನಿಲ್ ಅವರು ಇನ್ನೊಂದು ಪ್ರಾಜೆಕ್ಟ್ನಲ್ಲಿ ಬ್ಯುಸಿಯಾಗಿದ್ದು ಕೆಂಡಸಂಪಿಗೆ ಧಾರಾವಾಹಿಯಿಂದ ಹೊರಬಂದಿದ್ದಾರೆ ಎನ್ನಲಾಗುತ್ತಿದೆ. ಇತ್ತೀಚೆಗೆ ಶುರುವಾದ ಕೆಂಡಸಂಪಿಗೆ ಧಾರಾವಾಹಿಯಲ್ಲಿ ರಾಜೇಶ್ ಪಾತ್ರ ತುಂಬಾನೇ ಮುಖ್ಯವಾಗಿದೆ. ಅಕ್ಕ ತಮ್ಮನ ಸುತ್ತವೇ ಈ ಧಾರಾವಾಹಿ ಕತೆ ಸಾಗುವುದು. ಈಗ ರಾಜೇಶ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದಾನೆ. ರಾಜೇಶ್ನ ಈ ಅಪಘಾತದ ಬಗ್ಗೆ ಬರುವ ಎಪಿಸೋಡ್ನಲ್ಲಿ ತೋರಿಸಲಾಗುವುದು ಎಂಬ ನಿರೀಕ್ಷೆ ಇದೆ. ತಮ್ಮ ರಾಜೇಶ್ನನ್ನು ಉಳಿಸಿಕೊಳ್ಳಲು ಅಕ್ಕ ಸುಮನ ಒದ್ದಾಡುತ್ತಿದ್ದಾಳೆ. ರಾಜೇಶ್ ಪಾತ್ರ ಅಂತ್ಯವಾಗುತ್ತಿದೆಯೋ ಅಥವಾ ರಾಜೇಶ್ ಪಾತ್ರಧಾರಿ ಬದಲಾಗುತ್ತಾರಾ ಎಂಬ ಅನುಮಾನ ಶುರುವಾಗಿದೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ರಾಜೇಶ್ ಪಾತ್ರ ಅಂತ್ಯವಾಗುತ್ತದೆ ಎಂದು ಕೂಡ ಹೇಳಲಾಗುತ್ತಿದೆ. ಮುಂಬರುವ ಎಪಿಸೋಡ್ನಲ್ಲಿ ಇದಕ್ಕೆಲ್ಲ ಉತ್ತರ ಸಿಗಲಿದೆ.